ಒಂದು ವಾರದಲ್ಲಿ ಬರಬೇಕಾಗಿತ್ತು ಸ್ವಾಮಿ, ಮೊದಲೇ ಗೊತ್ತಾಗೋಯ್ತು, ಅದಕ್ಕೆ ತಡ ಆಯ್ತು. ಇವಳು ನನ್ನ ಹೆಂಡತಿ. ಸಾವಿತ್ರಿ, ನೋಡ್ದೇನೆ ನವದಂಪತಿಗಳನ್ನ. ದೇವ್ರು ಒಳ್ಳೇದ್ ಮಾಡ್ಲಿಪ್ಪ. ಇವರು ನಮ್ಮ ದಣಿಗಳು, ನಮ್ಮಪ್ಪ ನಮ್ಮಅಮ್ಮ ಇದ್ದಾಗೆ. ಹೋಗಿ ನಮಸ್ಕಾರ ಮಾಡು. ಏನೇ ಹಾಗೆ ನೋಡ್ತಿದ್ಯಾ, ನಮ್ಮ ತಂದೆ ತಾಯಿಗಳಿದ್ದಾಗೆ ಅಂತ ಹೇಳಿಲ್ಲ? ನಮಸ್ಕಾರ ಮಾಡೆ. ಇರ್ಲಿ ಬಿಡು, ದೇವ್ರು ನಿಮ್ಮಿಬ್ರು ಚೆನ್ನಾಗಿಟ್ಟಿರ್ಲಿ. ಬರ್ತೀನಿ ಬುದ್ಧಿ, ಬರ್ತೀನಮ್ಮ. ದನಕರು ಏನಾಗಿವೆ ನೋಡು, ತೋಟ ಅಂತೂ ಹಾಳಾಗಿ ಹೋಗಿದೆ. ಹೆಂಡತಿ ಮಗ ಏನ್ ನೋಡ್ತಿ, ನಡಿ ಬಾ. ಏನ್ರಿ ಇದು? ಏನ್ ನೋಡ್ತಾ ಇದ್ಯಾ, ಒಳಗಡೆ ಬಾರೆ. ಇದೇನಾ ನಿಮ್ ಮನೆ? ನನ್ನ ಮನೆ ಅಲ್ಲ, ನಮ್ಮ ಮನೆ. ನಮ್ಮ ಮನೆ, ಬಂಗ್ಲೆ ಎಲ್ಲ ಇದೆ, ಬಾ ಒಳಗೆ. ಚಪ್ಪಲಿ ಬಿಟ್ಬಿಟ್ಟು ಬಲಗಾಲ್ ಇಟ್ಕೊಂಡು ಒಳಗಡೆ ಬಾರೆ. ಇನ್ನು ಒಂದೇ ಒಂದು ವಿಷಯ ಬಾಕಿ ಇದೆ. ಏನ್ ಗೊತ್ತಾ, ನೋಡಿದ್ಯಾ, ನನ್ ಜುಂಡಿ. ಸೋದ್ರ ಮಾವ ಅಂತ ಸುಳ್ಳು ಹೇಳ್ಕೊಂಡು ಮನೆಗೆ ನುಗ್ಗಿ ಮೋಸ ಮಾಡಿದ್ಯಾ ನಮ್ಗೆ. ನೀನು ನನ್ ಜುಂಡಿ ಅಲ್ಲ, ನಿನ್ ಹತ್ರ ಕಾರ್ ಇಲ್ಲ, ಬಂಗ್ಲೆ ಇಲ್ಲ, ನಿನ್ ಸಾಹುಕಾರ ಅಲ್ಲ, ನಿನ್ ಮನೆ ಇಲ್ಲ, ಎಲ್ಲ ಸುಳ್ಳು, ಎಲ್ಲ ಸುಳ್ಳು. ಸುಳ್ಳು ಹೇಳಿ ನಮ್ಮಅಪ್ಪನಿಗೆ ವಂಚನೆ ಮಾಡಿದೆ, ನಮ್ಮಅಮ್ಮಂಗೆ ವಂಚನೆ ಮಾಡಿದೆ, ನನಗೆ ವಂಚನೆ ಮಾಡಿದೆ. ಯಾಕೆ ಯಾಕೆ ಮಾಡಿದೆ? ಅಯ್ಯೋ ಪಾಪಿ, ಜೀವನದಲ್ಲಿ ನಾನು ಹೇಗೆಗೋ ಬದುಕಬೇಕು ಅಂತ ಅನ್ಕೊಂಡೆ, ಹೇಗೆಗೋ ಇರ್ಬೇಕು ಅನ್ಕೊಂಡಿದ್ದೆ. ನನ್ನ ಆಸೆಗೆಲ್ಲ ಬೆಂಕಿ ಸುರಿದು ಬಿಟ್ಟಿಯಲ್ಲೋ. ನಾನು ನಿನಗೇನು ಅನ್ಯಾಯ ಮಾಡಿದ್ದೆ? ನಾನು ನಿನಗೆ ದ್ರೋಹ ಮಾಡಿದ್ದೆ? ಮಾತಾಡು, ಮಾತಾಡು. ನಾನ್ ಮೋಸ ಹೋದೆ, ನಾನ್ ಮೋಸ ಹೋದೆ. ನಿನಗೆ ಕಾರ್ ಇಲ್ಲ, ಬಂಗ್ಲೆ ಇಲ್ಲ, ಹಣ ಇಲ್ಲ. ನಾನೇನ್ ಮಾಡ್ಲಿ, ನಾನೇನ್ ಮಾಡ್ಲಿ, ನಾನ್ ಹೇಗ್ ಬಾಳ್ಲಿ? ಅಯ್ಯೋ ಮಂಕಿ, ಬಾಳೋದಿಕ್ಕೆ ಕಾರ್ ಬೇಕಾಗಿಲ್ಲ, ಬಂಗ್ಲೆ ಬೇಕಾಗಿಲ್ಲ, ಹಣ ಬೇಕಾಗಿಲ್ಲ. ಹೃದಯ ಇರ್ಬೇಕು, ಪ್ರೀತಿ ಇರ್ಬೇಕು. ಅವೆರಡು ನಿನ್ನ ಹತ್ರ ಇಲ್ಲ, ನಾನೇನು ಮಾಡಕ್ಕಾಗಲ್ಲ. ಸುಮ್ನೆ ಯಾಕೆ ಕೊರಕ್ತೀಯ? ಬಸ್ಸಲ್ಲಿ ಬಂದು ಸುಸ್ತಾಗಿದ್ಯಾ, ಕೈಕಾಲು ಮುಖ ತೊಳ್ಕೊಂಡು ಎಷ್ಟೋಗ ಹೋಗು. ಏನ್ ಯೋಚನೆ ಮಾಡ್ತಿದ್ಯಾ, ಪ್ರಾಣ ಕಳ್ಕೋಬೇಕು ಅಂತನಾ? ಎಲ್ಲಾದ್ರೂ ಉಂಟಾ? ನಿನ್ನಂತ ಧೈರ್ಯಸ್ಥಳಿಗೆ ಅದು ಮಾನ ಹೋಗಂತ ಕೆಲ್ಸ. ವಾಪಸ್ ಮನೆಗೆ ಹೋಗೋಣ ಅಂತ ಯೋಚನೆ ಮಾಡ್ತಿದ್ಯಾ? ನಿನ್ ತಂಗಿರ ಹತ್ರ ಬೇರೆ ಚಾಲೆಂಜ್ ಮಾಡ್ಬಿಟ್ಟಿದ್ಯಾ, ಅದು ಮಾನ ಹೋಗಂತ ಕೆಲ್ಸನೇ. ಇಲ್ಲ, ಹೋದ್ರೆ ಹೋಗ್ಲಿ ಅಂತ ನನ್ ಜೊತೆ ಸವರ್ಸ್ಕೊಂಡು ಇದ್ಬಿಡ್ತೀಯಾ? ಎಲ್ಲದಕ್ಕಿಂತ ಅದೇ ವಾಸಿ. ಯಾಕೆಂದ್ರೆ ಹೋಗೋ ಮನ ನನ್ನ ಒಬ್ಬನ ಹತ್ರನೆ ಹೋಗುತ್ತೆ. ಅನ್ನ, ಇದು ಅನ್ನನೇ. ದೇವಿ,
ಏನೇ ಯೋಚನೆ ಮಾಡಬೇಕಾದ್ರೂ ಮನುಷ್ಯನಿಗೆ ತಾಕತ್ ಇರಬೇಕು. ಮೊದಲು ಊಟ, ಆಮೇಲೆ ಆಟ ಪಾಠ ಎಲ್ಲ. ಯಜಮಾನ್ರ ಮನೆಯಿಂದ ಆಹಾ ಬಿಸಿ ಬಿಸಿಯಾಗಿ ಊಟ ಬಂದಿದೆ, ಮೊದಲು ಊಟ ಮಾಡೋಣ ಬಾ, ಆಮೇಲೆ ಯೋಚನೆ ಮಾಡುವಂತೆ. ನಿನಗೂ ಊಟ ಬಡಿಸ್ತೀನಿ, ಬಂದ್ ಮಾಡು. ರುಚಿ ರುಚಿ ಊಟ ಇವೆಲ್ಲ ಸಿಗೋದಿಲ್ಲ ನಿನಗೆ. ಎಲ್ಲ ಬಡಿಸಿದೀನಿ, ನಿನಗಾದ್ರೆ ಊಟ ಮಾಡು. ನನಗಂತೂ ಹೊಟ್ಟೆ ಅಷ್ಟು ಹೋಗಿದೆಪ್ಪ. ಆಹಾ ಏನ್ ಸಾರು, ಆಹಾ ಇದಕ್ಕೆಲ್ಲ ಪುಣ್ಯ ಮಾಡಿರ್ಬೇಕು ಪರಮಾನಂದ. ಈರುಳ್ಳಿ ಸಾರು, ಆಹಾ ಹಳ್ಳಿ ಊಟ, ಅದ್ರ ರುಚಿ ನಿನಗೇನ್ ಗೊತ್ತು. ಆಹಾ ನಂದಂತೂ ಆಯ್ತಪ್ಪ. ಅಪ್ಪ ಹೊಟ್ಟೆ ಭಾರ ಆಗೋಯ್ತು. ಊಟ ಅಂತೂ ಜೊತೆಲಿ ಮಾಡಲಿಲ್ಲ, ಅನ್ನ ಎಲ್ಲ ಎಲೆ ಮೇಲೆ ಆರೋಗ್ತಾ ಇದೆ. ಎಲೆನಾದ್ರೂ ಹಾಕೋಬ್ಬ, ಮೈಸೂರಲ್ಲಿ ಮಲ್ಲಲ್ ಅಡಿಕೆ, ಮದುವೆ ಆದ್ಮೇಲೆ ಗಂಡ ಹೆಂಡತಿರು ಇವೆಲ್ಲ ಜೊತೆಲಿ ತಿನ್ಬೇಕು. ಹೋಗ್ಲಿ, ಇದನ್ನಾದ್ರೂ ತಿಂದು ಹೊಟ್ಟೆ ತುಂಬಿಸ್ಕೋ ಬಾ, ಬಾರೆ ಬಾರೆ. ನನ್ ಮೇಲೆ ಇರೋಕಪ್ಪ, ಅನ್ನದ ಮೇಲೆ ಹಾಕಿ ತೋರಿಸ್ತೀಯಾ? ಅನ್ನ ಬಿಸಾಕಿದ್ರೆ ಅನ್ನ ಸಿಗಲ್ಲ ಕಣಲೆ, ಬಾರೆ ಇಲ್ಲಿ. ಲೇಲೆ ಅನ್ನ ಬಿಸಾಕ್ಬೇಡ್ವೆ, ಅನ್ನ ಸಿಗಲ್ಲ. ಓಹೋ ಇದ ವಿಷಯ, ನನ್ ಗೊತ್ತೇ ಇರ್ಲಿಲ್ಲ. ನಿನಗಿಂತ ನಾಯೇ ವಾಸಿ, ನೀನಾದ್ರೂ ಚೆನ್ನಾಗಿ ತಿನ್ನು, ಅವಳಿಗಾದ್ರೂ ಋಣ ಇಲ್ಲ. ಈ ಮನೇಲಿ ಮುಖ ತೊಳ್ಕೊಳಕ್ಕೆ ಸ್ನಾನ ಮಾಡಕ್ಕೆ ಬಿಸ್ನೀರ್ಗೂ ಗತಿ ಇಲ್ವಾ? ಬಿಸ್ನೀರ್ ಅಪ್ಪ ಕಣೆ, ಇದು ನ್ಯಾಚುರಲ್ ಮಿನರಲ್ ವಾಟರ್. ಒಂದ್ ಚಮ್ ತಲೆ ಮೇಲೆ ಬೀಳೋರ್ಗೂ ತಣ್ಣಗಿರುತ್ತೆ, ಆಮೇಲೆ ಇದು ಬಿಸಿ ಆಗಿರುತ್ತೆ. ಮುಟ್ ನೋಡು ನೋಡು. ಯು ಇಡಿಯಟ್, ಸ್ಟಾಪ್ ಇಟ್. ನಿನ್ನ ನೋಡು, ಸ್ಟಾಪ್ ಇಟ್. ನಿನ್ನ ಬಿತ್ತ, ಏನು ಬೇಜಾರು ಮಾಡ್ಕೋಬೇಡಿ, ಗಂಡ ಹೆಂಡತಿ ಸರ್ಸ. ಮುಂದುವರ್ಸಿ ಮುಂದುವರ್ಸಿ. ಆಯ್ತು ಮುಂದುವರ್ಸ್ತೀರಿ ಮುಂದುವರ್ಸ್ತೀರಿ. ನೋಡು ಬೇಡ ನೋಡು. ಅಪ್ಪ ನಂಜುಂಡೇಶ್ವರ, ಇವಳು ನನ್ನನ್ನೇ ನಂಬ್ಕೊಂಡು ಬಂದಿದ್ದಾಳೆ, ಪತಿ ಮೇಲೆ ತುಂಬಾ ಭಕ್ತಿ. ಅವಳು ನೀರು ಕುಡಿದೇ ಇದ್ರು ಬಾಯಾರಿಕೆ ಆಗದೇ ಇರೋ ಹಾಗೆ ನೋಡ್ಕೋ, ಊಟ ಮಾಡದೇ ಇದ್ರು ಹೊಟ್ಟೆ ಹಸಿದೇ ಇರೋ ಹಾಗೆ ನೋಡ್ಕೊಳಪ್ಪ. ಸ್ವಾಮಿ ಸ್ವಾಮಿ, ಅಮ್ಮವ್ರು ಹೇಳಿದ್ರು ಬಿಸಿ ಇರುವಾಗ್ಲೇ ತಿಂಡಿ ತಿನ್ಬೇಕಂತೆ. ಹೀಗೆ ನಿತ್ಯ ನಿಮ್ಮ ಅಮ್ಮವರೇ ಊಟ ತಿಂಡಿ ಕಳಿಸ್ತಾ ಇದ್ರೆ ನನ್ನ ಹೆಂಡತಿಗೆ ಒಲೆ ಹಚ್ಚೋದೇ ಮರ್ತೋಗುತ್ತೆ. ಅಯ್ಯೋ ಸ್ವಾಮಿ. ಆಹಾ ಆಹಾ, ರಾಜಯೋಗ ಅಂದ್ರೆ ಹೀಗಿರ್ಬೇಕು. ತಟ್ಟೆ ಇಡ್ಲಿ, ರಾಗಿ ರೊಟ್ಟಿ, ಕಾಯಿ ಚಟ್ನಿ, ದೋಸೆ, ಗೊಜ್ಜು. ಆಹಾ ಒಂದು ಕೈ ನೋಡೇ ಬಿಡೋಣ. ನಮ್ ದೇಶದಲ್ಲಿ ಎಷ್ಟೋ ಜನ ಒಪ್ಪದ ಊಟನೂ ಇಲ್ಲದೆ ಕಷ್ಟ ಪಡ್ತಾರೆ, ಕೆಲವ್ರು ಇದ್ರೂ ತಿನ್ನಲ್ಲ, ಕೊಬ್ಬು ಕೊಬ್ಬು. ಪಾಪ ಅವ್ರೇನ್ ಮಾಡ್ತಾರೆ, ಅನ್ನದ ಋಣ ಇರ್ಬೇಕಲ್ಲ. ನಾಲ್ಕು ಜನಕ್ಕೆ ಊಟ ಗಿಟ ಹಾಕಿದ್ದಿದ್ರೆ ಆ ಭಾಗ್ಯ ಇರ್ತಿತ್ತು. ನೀನೇನ್ ಮಾಡ್ತೀಯ? ಆಹಾ ಅಬ್ಬ ತೃಪ್ತಿ ಆಯ್ತು, ಒಬ್ರು ತಿಂಡಿ ಹಾಗೆ ಇದೆ. ನೀನ್ ಹೇಗಿದ್ರು ತಿನ್ನೋದಿಲ್ಲ ಅಂತ ಗೊತ್ತು, ಯಾಕೆ ವೇಸ್ಟ್ ಮಾಡೋದು? ಕರಿಯಾ ಕರಿಯಾ ಕರಿಯಾ, ಎಲ್ಲಿದೆ ಬಾರೋ ಬಾರೋ, ಕರಿಯಾ ಬಾ ತಗೋ ತಿನ್ನು ತಿನ್ನು. ನಿನಗೆ ತೊಂದರೆ ಕೊಡಬಾರ್ದು ಅಂತ ನಿನ್ ಕೆಲಸ ನಾನೇ ಮಾಡ್ಬಿಟ್ಟು ಬಂದೆ.